ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತ ಅರವಿಂದ ಬೆಲ್ಲದ್ರವರು ಕಿಡಿಕಾರಿದ್ದಾರೆ. ಮೂಡ ಹಗರಣದಲ್ಲಿ ಸಿಲುಕಿರುವಂತಹ ಅವರು ರಾಜೀನಾಮೆನಂತೂ ಕೊಡ್ತಾ ಇಲ್ಲ, ತನಿಖೆನಾದರೂ ಅವರು ಪಾರದರ್ಶಕವಾಗಿ ಎದುರಿಸಲಿ ಅನ್ನುವಂತಹ ಮಾತನ್ನು ಸಹ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಅರವಿಂದ ಬೆಲ್ಲದ್ರವರು ಯಾವ ರೀತಿ ವಾಗ್ದಾಳಿ ನಡೆಸ್ತಾರೆ ನೋಡೋಣ. ಅವರು ಮಾಡ್ತಾರೆ ಕೆಲಸ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇವ್ರು ಏನೋ ಮಾಡಿದ್ರು ಕೂಡ ಇವತ್ತು ರಾಜ್ಯದಾಗ ಎಲ್ಲ ಜನರಿಗೂ ಕೂಡ ಗೊತ್ತಿದೆ ಸಿದ್ದರಾಮಯ್ಯನವರು ಯಾಕೆ ತಂಡ ಬಂದಿದ್ದಾರೆ, ಅವ್ರೇನು ಭ್ರಷ್ಟಾಚಾರ ಮಾಡಿದ್ದಾರೆ, ಅವ್ರ ಕುಟುಂಬ ಏನು ಭ್ರಷ್ಟಾಚಾರ ಮಾಡಿದ್ರು, ಅದ್ರ ಸಂಬಂಧ ಅವ್ರಿಗೆ ಆಪರೇಷನ್ ಅಂತ ಇಡೀ ರಾಜ್ಯದ ಜನತೆ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾರಿಗೂ ಸಂಶಯ ಇಲ್ಲ. ಈಗ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಹಾಕಿದ ಎಲೆಕ್ಟ್ರಲ್ ಬಾಂಡ್ಸ್ ಎಲೆಕ್ಟ್ರಲ್ ಬಾಂಡ್ಸ್ ಅಂದರೆ ಏನು? 2017-18 ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಆದ ನಂತರ ಸುಮಾರು 2-3 ವರ್ಷದ ನಂತರ ಆಗಿನ ಅರುಣ್ ಜೇಟ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಅವರು ರಾಜಕೀಯ ಪಕ್ಷದ ನಡೆಸಿದ್ರೆ ಅದನ್ನು ಕೂಡ ಖರ್ಚು ವೆಚ್ಚ ಇರ್ತದೆ. ಆ ಖರ್ಚು ವೆಚ್ಚ ಕ್ಯಾಶ್ ರೂಪದಲ್ಲಿ ತೆಗೆದುಕೊಳ್ಳೋದ್ರಿಂದ ಭ್ರಷ್ಟಾಚಾರ ವೆಚ್ಚ ಆಗ್ತದೆ ಯಾರಿಗೆ? ಅದಕ್ಕೆ ಒಂದು ಸಿಸ್ಟಮ್ ಮಾಡೋಣ, ಕಾನೂನಿನ ಪ್ರಕಾರನ ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡನ್ನು ಕೊಡಲಿ ಅಂತೇಳಿ ಒಂದು ಕಾನೂನು ಕೊಡ್ತಾರೆ. ಅದ್ರ ಮೂಲಕ ಅದನ್ನು ಲೆಕ್ಕ ತೆಗೆದ್ರೆ ಈಗ ಹೋದ ವರ್ಷದ ಒಂದು ಪಟ್ಟಿ ಸುಪ್ರೀಂ ಕೋರ್ಟ್ ಹೇಳಿದ್ರ ಪ್ರಕಾರ ಎಲೆಕ್ಷನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಟ್ಟಿ ಬಿಡುಗಡೆ ಮಾಡ್ತದೆ. ಅದರಾಗ 1500 ಕೋಟಿ ರೂಪಾಯಿ ಕಾಂಗ್ರೆಸ್ ಸರ್ಕಾರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ. 1600 ಕೋಟಿ ರೂಪಾಯಿ ಡಿ ಎಂ ಸಿ ಅವರು ತೆಗೆದುಕೊಂಡಿದ್ದಾರೆ. ಡಿ ಎಂ ಕೆ ಅವರು ಸುಮಾರು ಒಂದು 1100 ಕೋಟಿ ರೂಪಾಯಿ ತೊಗೊಂಡಿದ್ದಾರೆ. ಸಮಾಜವಾದಿ ಪಾರ್ಟಿಯವರು ಸುಮಾರು ಒಂದು 600 ಕೋಟಿ ರೂಪಾಯಿ ತೊಗೊಂಡಿದ್ದಾರೆ. ಮತ್ತು ಇವರೆಲ್ಲರ ಮೇಲೆ ಕೇಸ್ ಹಾಕ್ಬೇಕಲ್ಲ. ಇದು ಕಾನೂನು ಪ್ರಕಾರ ಪೊಲಿಟಿಕಲ್ ಪಾರ್ಟಿಗಳು ಫಂಡಿಂಗ್ ಬರಲಿ ಅಂತ ಅನ್ಸುತ್ತೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು ಇಂಡಸ್ಟ್ರಿಯಲಿಸ್ಟ್ಗಳು ಕಾನೂನಿನ ಪ್ರಕಾರ ಆ ಎಲೆಕ್ಟ್ರಲ್ ಬಾಂಡ್ಸ್ ಖರೀದಿ ಮಾಡಿ ಆಯಾ ಪಾರ್ಟಿಗಳಿಗೆ ಡೊನೇಷನ್ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಯಾರು ಡೊನೇಷನ್ ಕೊಟ್ಟಿದ್ದಾರೆ ಅವರೇ ಕೂಡ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಕೊಟ್ಟಿದ್ದಾರೆ. ಆದರೆ ಇವರು ಇದನ್ನು ಮೆಚ್ಕೋಬೇಕು. ಇದು ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ಪೊಲಿಟಿಕಲ್ ಪಾರ್ಟಿಗಳಿಗೆ ದುಡ್ಡು ಬರುವಂಥ ಈ ಕೆಲಸ ಮೆಚ್ಕೋಬೇಕು. ಅದನ್ನು ಬಿಟ್ಟು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವರು ಇದೊಂಥರ ಜನರ ದಿಕ್ಕು ತಪ್ಪಿಸೋಂಥ ಬಂಡತನ ಮಾಡೋ ಕೆಲಸ ಮಾಡತ್ತಾರೆ. ನಾನು ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ನೀವು ಮೊದಲು ಹೋಗಿ ಆ ರಾಹುಲ್ ಗಾಂಧಿಗೆ ಕೇಸ್ ಆಗಿ ಅದರಿಂದ 1500 ಕೋಟಿ ರೂಪಾಯಿ ಅವರು ಅವರ ಮತ್ತು ಅವರ ಪಕ್ಷದ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಮೇಲೆ ಕೇಸ್ ಹಾಕಿ ನೀವು ಖರ್ಗೆ ಅವ್ರ ಮೇಲೆ ಕೇಸ್ ಹಾಕ್ರಿ. ಕಾಂಗ್ರೆಸ್ ಪಕ್ಷದ ಮಾಲಕರು ಯಾರು? ಮಾಲಕರು ಇವರೇ ಅಲ್ಲ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಮಾಲಕರ ಇರೋರು ಇವರೇ. ಇವ್ರಿಗೆ ಇವ್ರ ಕುಟುಂಬದ ಆಸ್ತಿ ಅದು ಕಾಂಗ್ರೆಸ್ ಪಕ್ಷ ಅಂತಂದ್ರೆ ರಾಜ್ಯ ಕುಟುಂಬದ ಆಸ್ತಿ ಅವ್ರಿಗೆ ಒಳಗೆ ಹಾಕ್ರಿ, ಅವ್ರಿಗೆ ಕೇಸ್ ಹಾಕಿ. ಇದನ್ನು ಹೇಳ್ತೀನಿ, ಇದನ್ನು ಬಿಟ್ಟು ಐತಲ್ಲ ಈ ರೀತಿ ಸುಮ್ಮನೆ ಜನರ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಮಾಡಬೇಕ್ರಿ. ಯಾಕಂದ್ರೆ ಇವತ್ತು ಗೊತ್ತಾಗಿರ್ಬೇಕು ಭ್ರಷ್ಟಾಚಾರ ಮಾಡಿರೋದ್ರಿ ಕೇವಲ ಜನಗಳ ಮಾತ್ರ ಓದೋ ಸ್ವಲ್ಪ ದಿನದಲ್ಲಿ ನಮ್ಮ ಕರ್ನಾಟಕದ ಅಧ್ಯಕ್ಷ ಹೊಸ ಮುಖ್ಯಮಂತ್ರಿಗಳು ಬರ್ತಾರೆ.